Hi, welcome to Yo-Yo Canada. Garuda Express, an international courier service. ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ್ಪ ಸೀಸನ್ 14 ಕಾರ್ಯಕ್ರಮ ಕಳೆದ ಶನಿವಾರದಿಂದ ಪ್ರಸಾರ ಆಗ್ತಾ ಇದೆ. ಪ್ರತಿ ಬಾರಿಗಿಂತ ಈ ಬಾರಿಯ ಕಾರ್ಯಕ್ರಮದ ಸ್ಪರ್ಧಿಗಳು ತುಂಬಾ ವಿಶೇಷವಾಗಿದ್ದಾರೆ. ಸಣ್ಣ ಹಳ್ಳಿಯಿಂದ ಬಡತನದಲ್ಲಿ ಬೆಳೀತಾ ಇರೋ ಕೆಲವು ಮಕ್ಕಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಆಗಿದ್ದಾರೆ. ಅದರಲ್ಲಿಯೂ ಮಂಡ್ಯದ 9ನೇ ಕ್ಲಾಸ್ ಓದ್ತಾ ಇರೋ ಸೃಜನ್ ಪಟೇಲ್ ಎಂಬ 13 ವರ್ಷದ ಹುಡುಗ ಮಂಡ್ಯದ ಹುಡುಗ. ಅವರ ತಂದೆ ರೈತರಾಗಿದ್ದು 3 ವರ್ಷದಿಂದ ಬೆಳೆ ಸರಿಯಾಗಿ ಬಂದಿಲ್ಲವಂತೆ. ಇದರಿಂದ ಅವರ ಕುಟುಂಬ ದೊಡ್ಡ ಸಮಸ್ಯೆಯಲ್ಲಿ ಇದೆ. ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಹ ಸುಜನ್ ತಂದೆಯ ಬಳಿ ದುಡ್ಡಿರಲಿಲ್ಲವಂತೆ. ಆಗ ಸುಜನ್ ಸಾಕಿದ ಗೌರಿ ಎಂಬ ಕರುವನ್ನು ಮಾರಿ ಅದರಿಂದ ಬಂದ ದುಡ್ಡಿನಿಂದ ಬಟ್ಟೆ ಶೂ ಕೊಂಡ್ಕೊಂಡು ಬೆಂಗಳೂರಿಗೆ ಸರಿಗಮಪ್ಪ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಸುಜನ್ ಸಂಗೀತ ಕಲ್ತಿಲ್ಲ, ಆದರೂ ಚೆನ್ನಾಗಿ ಹಾಡ್ತಾನೆ. ಈ ಹುಡುಗ 4ನೇ ಕ್ಲಾಸ್ ಓದುವಾಗ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮೊದಲು ಹಾಡಿದ್ದ. ಆನಂತರ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂತ ಸ್ವತಃ ತಾನೇ ಅಜ್ಜಿಯ ಮೊಬೈಲ್ನಲ್ಲಿ ಹಾಡು ಕೇಳಿ ಸಂಗೀತ ಅಭ್ಯಾಸ ಶುರು ಮಾಡಿದ್ದಾನೆ. ಸುಜನ್ ಕಥೆ ಕೇಳಿದ ಹಂಸಲೇಖ ಅವರು, ನಾನು ಹಣ ಕಟ್ತೇನೆ, ಮರಳಿ ಆ ಕರುವನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅಲ್ಲದೆ ಆ ಹುಡುಗನಿಗೆ ತಮ್ಮ ಶಾಲೆಯಲ್ಲಿ ಉಚಿತವಾಗಿ ಸಂಗೀತ ಕಲಿಸುವುದಾಗಿ ಹಂಸಲೇಖ ಅವರು ಹೇಳಿದ್ದಾರೆ. ಮೆಗಾ ಆಡಿಷನ್ನಲ್ಲಿ ಆಯ್ಕೆಯಾಗಿ ಸುಜನ್ ಪಾಟೀಲ್ ಮೆಗಾ ಆಡಿಷನ್ನಲ್ಲಿ ಚಕ್ರವರ್ತಿ ಚಿತ್ರದ ಶೀರ್ಷಿಕೆ ಗೀತೆ ಹಾಡಿ ಆಯ್ಕೆಯಾಗಿದ್ದಾರೆ. ಹಾಡುಗಾರ ಜೊತೆಗೆ ಪಂಚಿಂಗ್ ಡೈಲಾಗ್ ಹೇಳುವ ಈ ಹುಡುಗ ವೀಕ್ಷಕರಿಗೆ ಒಳ್ಳೆಯ ಮನರಂಜನೆ ನೀಡುವ ಸೂಚನೆ ನೀಡಿದ್ದಾನೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.